ಕೊರೋನಾ ಮೂರನೇ ಅಲೆ ಆತಂಕ ಎಲ್ಲೆಡೆ ಬರುತ್ತಿರುವಂತೆಯೇ ಸಂಭಾವ್ಯ ಆತಂಕವನ್ನು ಎದುರಿಸಲು ಜಿಲ್ಲಾಡಳಿತ ಸಿದ್ಧತೆಯಲ್ಲಿ ತೊಡಗಿದೆ ಈಗಾಗಲೇ ಭಟ್ಕಳ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಆಮ್ಲಜನಕ ಪ್ಲಾಂಟ್ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದ್ದು ಇಂದು ಆಮ್ಲಜನಕ ಉತ್ಪಾದನೆ ಯಂತ್ರ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಬಂದಿಳಿದಿದೆ ಕೇಂದ್ರ ಸರ್ಕಾರದ ತೈಲೆ ಮತ್ತು ನೈಸರ್ಗಿಕ ಅನಿಲ ನಿಗಮ ಕೊಯಮುತ್ತೂರ್ನಲ್ಲಿ ಜೋಡಣೆಗೊಂಡು ಈ ಯಂತ್ರವನ್ನು ಭಟ್ಕಳಕ್ಕೆ ರವಾನಿಸಲಾಗಿದೆ ಈ ಯಂತ್ರವು ನೈಸರ್ಗಿಕವಾಗಿ ಸಿಗುವ ಗಾಳಿಯನ್ನು ಪಡೆದು ಆಮ್ಲಜನಕ ಉತ್ಪಾದನಾ ಹಾಗೂ ಶೇಖರಣಾ ಕಾರ್ಯವನ್ನು ನಿರ್ವಹಿಸುತ್ತದೆ ಅರವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಯಂತ್ರವು ಐದು ಸಾವಿರ ಲೀಟರ್ ಪ್ರತಿ ನಿಮಿಷ ಸಾಮರ್ಥ್ಯವನ್ನು ಹೊಂದಿದ್ದು ಈಗಾಗಲೇ ಶಾಸಕರ ನಿಧಿಯಿಂದ ಏಳು ಪಾಯಿಂಟ್ ಐದು ಲಕ್ಷ ವೆಚ್ಚದ ಸಿವಿಲ್ ಕಾಮಗಾರಿಯನ್ನು ಮುಗಿಸಲಾಗಿದ್ದು ಯಂತ್ರದ ಅಳವಡಿಕೆಯ ನಂತರ ಸದ್ಯದಲ್ಲಿಯೇ ಆಮ್ಲಜನಕ ಉತ್ಪಾದನಾ ಕಾರ್ಯ ಆರಂಭವಾಗಲಿದೆ ಯಂತ್ರವನ್ನು ವಾಹನದಿಂದ ಕೆಳಕಿಳಿಸುವ ಸಂದರ್ಭದಲ್ಲಿ ಭಟ್ಕಳ ಸಹಾಯಕ ಆಯುಕ್ತೆ ಮುಮಿತೇವಿ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಉಪಸ್ಥಿತರಿದ್ದರು